ಈ ಜಗತ್ತಿನಲ್ಲಿ ಹೆಣ್ಣಿಗೆ ಒಂದು ವಿಶೇಷವಾದ ಸ್ಥಾನಮಾನವಿದೆ. ಆದರೂ ಕೂಡ ಹೆಣ್ಣು ಹೇಗೆ ಇರಬೇಕು ಎನ್ನುವುದು ಗೊಂದಲದ ವಿಚಾರವೇ ಸರಿ. ಹೆಣ್ಣು ಒಬ್ಬೊಬ್ಬರ ದೃಷ್ಟಿಯಲ್ಲಿ ಒಂದೊಂದು ರೀತಿಯಾಗಿ ಕಾಣಿಸುತ್ತಾಳೆ. ಹಾಗಾದರೆ ಹೆಣ್ಣು ಹೇಗೆ ಇರಬೇಕು? ಹೆಣ್ಣು ಸುಮ್ಮನೆ ಇದ್ದರೆ ಮೂದೇವಿ ಎನ್ನುವರು, ವಾದ ಮಾಡಿದರೆ ವಾಚಾಳಿ ಎನ್ನುವರು, ನಗುನಗುತ್ತಾ ಇದ್ದರೆ ನಂಬಬೇಡ ಎನ್ನುವರು, ಅತ್ತರೆ ಊರು ಹಾಳು ಮಾಡುವವಳು ಎನ್ನುವರು, ಹೊಂದಿಕೊಂಡು ಹೋದರೆ ನಾಟಕ ಆಡುವವಳು ಎನ್ನುವರು, ಹೊಂದಿಕೊಂಡು ಹೋಗದೆ ಇದ್ದರೆ ಮನೆ ಹಾಳಿ ಎನ್ನುವರು, ಬಾಯಿ ಮಾಡಿದರೆ ಜಗಳಗಂಟಿ ಎನ್ನುವರು, ನಿಧಾನವಾಗಿ ಮಾತನಾಡಿದರೆ ಉಸಿರಿಲ್ಲದವಳು ಎನ್ನುವರು, ಒಬ್ಬಳೇ ಕೆಲಸ ಮಾಡಿದರೆ ಯಾರನ್ನು ಕರೆಯುವುದಿಲ್ಲ ಎನ್ನುವರು, ಕೆಲಸಕ್ಕೆ ಕರೆದರೆ ಸರಿಗಟ್ಟುವವಳು ಎನ್ನುವರು, ಕೇಳಿ ಮಾಡಿದರೆ ಏನು ಗೊತ್ತಿಲ್ಲದವಳು ಎನ್ನುವರು, ಕೇಳದೆ ಮಾಡಿದರೆ ಕಾರುಬಾರು ನಡೆಸುವವಳು ಎನ್ನುವರು, ಸಿಂಪಲ್ ಆಗಿ ಇದ್ದರೆ ಅಂದವಿಲ್ಲ ಎನ್ನುವರು, ಸಿಂಗರಿಸಿಕೊಂಡರೆ ಆಡಂಬರದವಳು ಎನ್ನುವರು, ಮನೆಯವರ ಕಾಳಜಿ ಮಾಡಿದರೆ ಇವಳೊಬ್ಬಳಿಗಿದೆಯೋ ಎನ್ನುವರು, ಕಾಳಜಿ ಮಾಡದೇ ಇದ್ದರೆ ನಿರ್ಲಕ್ಷ್ಯದವಳು ಎನ್ನುವರು, ವ್ರತ ಪೂಜೆ ಮಾಡಿದರೆ ಗೌರಮ್ಮ ಎನ್ನುವರು, ದೇವರ ಪೂಜೆ ಮಾಡದಿದ್ದರೆ ಸಂಸ್ಕೃತಿ ಇಲ್ಲದವಳು ಎನ್ನುವರು, ಹೆಣ್ಣನ್ನು ಹೇಗಿದ್ದರೆ ಹೊಗಳುವರು, ಹೇಗಿದ್ದರೆ ಇಷ್ಟಪಡುವರು, ಹೇಗಿದ್ದರೆ ಗೌರವಿಸುವರು ತಿಳಿಯದಾಗಿದೆ. ಇದು ಇಂದಿನ ಸಮಾಜದಲ್ಲಿ ಹೆಣ್ಣು ಅನುಭವಿಸುತ್ತಿರುವ ಗೋಳು. ಒಮ್ಮೆ ಯೋಚನೆ ಮಾಡಿ ನೀವೇ ಹೇಳಿ.